ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೆಣ್ಮಕ್ಳದ ರಕ್ಷಣೆಗೆ ಅಂತ ಅಥವಾ ಸೇಫ್ಟಿ ಇರಲಿ ಅಂತ ಸಿ ಸಿ ಟಿ ವಿ ಎಲ್ಲ ಹಾಕ್ತಾರಂತೆ ಮೂವತ್ತೇಳು ಕೋಟಿ ವೆಚ್ಚದಲ್ಲಿ ಐದು ಸಾವಿರ ಬಸ್ಗೆ ಏ ಆ ಬಸ್ಗಳೆಲ್ಲ ಇರುತ್ತವಾ ಓಬಿಡುತ್ತವಾ ನೋಡ್ಕೊಂಡ್ರ ಪಾಳೆ ಬಸ್ಗಳೆಲ್ಲ ಅವೇ ಆಮೇಲೆ ಬಿಚ್ಕೋಬೋದು ಬಿಡ್ರಿ ತೊಂದರೆ ಇಲ್ಲ ಈ ಸದ್ಯಕ್ಕೆ ಹಾಕಿ ನೋಡೋಣ ಕೆಲವ್ದಕ್ಕೆ ಹಾಕಿದ್ದಾರೆ ಈಗಾಗಲೇ ಅಂದರೆ ಕೆಲವು ಕೆಲಸ ಮಾಡ್ತೀವಿ ಕೆಲವು ಕೆಲಸನೇ ಮಾಡ್ತಿಲ್ಲ ಆಪಾಗಿ ಕೂತ್ಬಿಟ್ಟಿವೆ ಈಗ ನೆಕ್ಸ್ಟ್ ಹೇಳ್ತಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂದರೆ ಇನ್ನು ಮುಂದೆ ಕಂಡಕ್ಟರ್ಗಳು ಡ್ರೈವರ್ಗಳಿಂದ ಇದಕ್ಕೆ ಜವಾಬ್ದಾರಿ ಮಾಡ್ತೀವಿ ಅಂತ ಅಂದ್ಬಿಡ್ತಾರೆ ಅಷ್ಟೇ ಹಂಗಂದ್ರೂ ಮುಗೀತು ಕತೆ ವಹಿಸ್ಕೊಳ್ಳಲ್ಲ ಯಾರು ಅವ್ರ ಜವಾಬ್ದಾರಿ ಮಾಡ್ತೀವಿ ಸಾರ ಜವಾಬ್ದಾರಿ ಮಾಡಿ ಹಂಗೆ ಅವ್ರಿಬ್ಬರು ಸಸ್ಪೆಂಡ್ ಮಾಡಿಬಿಡ್ತೀವಿ ಹಾಗಾಯ್ತು ಅವ್ರು ಪ್ರಯಾಣಿಕರು ನೋಡ್ಕೊಳ್ತಾರೆ ಸಿ ಸಿ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ಏನಿಲ್ಲ ನೋಡ್ಕೊಬೋದ್ರಿ ನಮ್ಮ ಬಸ್ಸು ಅನ್ನೋ ಇದರಲ್ಲಿ ಅದೇನು ದೊಡ್ಡ ಏನು ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಕೂತ್ಕೊಂಡು ಅಟಲ್ ಆಡ್ತಾ ಇದೆಯಾ ಅಂತ ನೋಡ್ಬೇಕಾ ಅಂದ್ರೆ ಸಂಜೆ ಹೊತ್ತೆಲ್ಲ ತುಂಬ ರಶ್ ಇರಲ್ವ ಅದು ಸಿ ಸಿ ಟಿ ವಿ ನೋಡ್ಕೊಂಡು ಕೂರಿ ಅಂತ ಯಾವನು ಹೇಳಿಲ್ಲ ಸಿ ಸಿ ಟಿ ವಿ ಓಡೋಂಗೆ ಇಟ್ಕೊಳ್ಳಿ ಅಂತ ಹೇಳಿರೋದು ಜವಾಬ್ದಾರಿ ಸಿ ಸಿ ಟಿ ವಿ ಹಿಂಗೆ ನೋಡ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಂಡು ಯಾವನು ಹೇಳಿದ್ದಾನೆ ఎస్ yes, ముందుకు ಯಲಹಂಕದ ಏರ್ಪೋರ್ಟ್ ರೋಡ್ನಲ್ಲಿ ವಾಹನ ದಟ್ಟಣೆ ಹಿನ್ನೆಲೆ ಪಾದಾಚಾರಿಗಳ ಅನುಕೂಲಕ್ಕೆ ಅಂತ ಮೂರು ಸ್ಕೈವೋಕ್ ಅಳವಡಿಸೋಕೆ ಎರಡ್ ಸಾವಿರದ ಹದಿನಾರಲ್ಲಿ ಸರ್ಕಾರ ಅನುಮತಿ ಕೊಟ್ಟಿತ್ತು ಇದರಲ್ಲಿ ಒಂದು ಮಾತ್ರ ಕೆಲ ತಿಂಗಳ ಹಿಂದೆ ಸಂಪೂರ್ಣ ಆಗಿದೆ ಉಳಿದಂತೆ ಈ ಪಾಲದಳ್ಳಿ ಮತ್ತು ಹುಣಸಮಾರ್ನೆ ಹಳ್ಳಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಯಲ್ಲಿ ಶುರು ಮಾಡಿದ್ರು ಆದ್ರೀಗ ಸ್ಕೈವೋಕ್ ನೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಕಾರಣ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಕೆಆರ್ಪುರಂನಿಂದ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ಕೂಡ ಮೆಟ್ರೋ ಮಾರ್ಗ ಪೂರ್ಣಗೊಳಿಸೋಕೆ ನಮ್ಮ ಮೆಟ್ರೋ ಮಾಡಿಕೊಂಡಿದೆ ಹೀಗಾಗಿ ಪಿಲ್ಲರ್ ಹಾಕು ಕೆಲಸ ಕೂಡ ಶುರು ಮಾಡಿದ್ದಾರೆ ಹೀಗಾಗಿ ಸ್ಕೈವೋಕರ್ ತೆರವು ಅನಿವಾರ್ಯ ಆಗಿದೆ ಇಷ್ಟು ವರ್ಷ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಯನ್ನ ಈಗ ಮಾಡೋ ಉದ್ದೇಶವಾದರೂ ಏನಿತ್ತು ಅಂತ ಜನ ಕೇಳ್ತಿದ್ದಾರೆ ಕೆಆರ್ ಪುರಂ ಇಂದ ಬ್ಯಾಂಗ್ಲೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತನಕ ಏನಿದೆ ಟೋಟಲ್ ಕಾಸ್ಟ್ ನಮ್ಗೆ ರಫ್ಲಿ ಅಬೌಟ್ ಫೈವ್ ಅಂಡ್ ಹಾಫ್ ಟು ಸಿಕ್ಸ್ ತೌಸಂಡ್ ಕರೋಡ್ ಏರ್ಪೋರ್ಟ್ ಲೈನ್ ಏನಿದೆ ಅದು ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ನಾವು ಕಂಪ್ಲೀಟ್ ಮಾಡ್ತೀವಿ ಅಲ್ಲಿ ಕೆಆರ್ ಪುರಂ ಇಂದ ಮೆಜಾರಿಟಿ ಆಫ್ ದ ಪೋರ್ಸನ್ ಏನಿದೆ ಎಲಿವೇಟೆಡ್ ಇದೆ ಬರೀ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಏನ್ ಕ್ಯಾಂಪಸ್ ಬರ್ತಾ ಇದೆ ಸೊ ಅದಕ್ಕೆ ಆ ಸ್ಟ್ರೆಚ್ ನಲ್ಲಿ ಟನಲ್ ರೀತಿ ಮಾಡಿ ಅಲ್ಲಿ ಮೆಟ್ರೋ ಮಾಡೋದೇನು ತಪ್ಪಲ್ಲ ಅವ್ರು ತಪ್ಪಲ್ಲ ಅದು ಅವ್ರು ಹೇಳಿರ್ತಾರೆ ಇಲ್ಲಿ ಬರುತ್ತೆ ಲೈನು ಅಂತ ವರ್ಕ್ ಆಗಿರುತ್ತದೋ ಅದು ಸರ್ವೆ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಅವರು ಇವ್ರುಗಳು ಅರ್ಜೆಂಟಿಗೆ ಮಾಡ್ಕೊಂಡಿರ್ತಾರೆ ಅಣ್ಣ ಇದು ಅಣ್ಣ ನಾ ಫಿನಿಶ್ ಆಗ್ಬಿಟ್ರೆ ಮತ್ತೆ ಮಾಡ್ಕೊಬೋದು ಯಾವನ ಯಾವ ಕಾಸೋಡಿಯಾಗಿ ಗಿರಾಕಿ ಮಾಡ್ರ ಕೆಲಸ ಬಟ್ ಮೆಟೀರಿಯಲ್ ಏನು ವೇಸ್ಟ್ ಆಗಬೇಕಾಗಿಲ್ಲ ಅದನ್ನ ಬಿಚ್ಬಿಟ್ಟು ಮತ್ತೆ ಬೇರೆ ಕಡೆಗೆ ಹಾಕ್ಬೋದು ಹಾಕೋ ಖರ್ಚು ಎಕ್ಸ್ಟ್ರಾ ಅಗ್ನಿಪಥ ಯೋಜನೆ ವಿರೋಧಿಸಿ ದೇಶದಲ್ಲೆಲ್ಲ ಗಲಾಟೆ ಆಗಿದ್ದರ ಪರಿಣಾಮ ರೈಲೆಲ್ಲ ನಿಂತೋಯಿತು ಒಂದು ಇನ್ನೂರೈವತ್ತೊಂಬತ್ತು ಕೋಟಿ ಲಾಸ್ ಆಗಿದೆಯಂತೆ ತುಂಬ ಜನಕ್ಕೆ ರೀಫಂಡು ಎಲ್ಲ ಕೊಟ್ಟಿದ್ದಾರೆ ಅದು ಒಂದು ಅದರ ಭಾಗದಲ್ಲೇ ಇದೆ ಇದೀಗ ಸದ್ಯದ ಮಾಹಿತಿ ಇನ್ನು ಇತ್ತ ನಾಳೆಯಿಂದ ಮೂರು ದಿನಗಳ ಕಾಲ ಲಡಾಖ್ನ ಡ್ರಾ ದ್ರಾಸ್ನಲ್ಲಿ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ್ ದಿವಸ ನಡೆಯುತ್ತೆ ಭಾಳ ಜನ ಮರ್ತೋಗ್ಬಿಟ್ಟಿದ್ದೀವಿ ಕಾರ್ಗಿಲ್ ಯುದ್ಧದಲ್ಲಿ ನಾವು ಹೇಗೆ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಬೇಕಾಯಿತು ಜನರಲ್ ಮುರ್ಷಫ್ ಪರ್ವೇಜ್ ಮುಷರಫ್ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಇದ್ರು ಅದಕ್ಕೆ ಒಂದು ಒಂದು ಥಿಯರಿ ಇದೆ ಭಾರತಕ್ಕೆ ಅತ್ಯಂತ ಸಂಬಂಧವಿರುವ ಅಥವಾ ಭಾರತದ ಮೂಲದ ಲೀಡರ್ಗಳು ಬೇರೆ ದೇಶದಲ್ಲಿ ಯಾವಾಗಲಾರು ಅಧಿಕಾರ ವಹಿಸ್ಕೊಂಡಾಗೆಲ್ಲ ಭಾರತಕ್ಕೆ ಡೇಂಜರು ಅಂತ ಸರ್ ಪರ್ವೇಜ್ ಮುಷ್ರಫದು ಭಾರತ ಮೂಲ ಮಹಾತೀರ್ದು ಭಾರತ ಮೂಲ ಮಲೇಷ್ಯಾ ಕೊಡಬಾರ್ದು ಕಟಾ ಕೊಟಾ ಪಾರ್ಟಿ ಈಗ ರಿಷಿ ಸುನ್ನಕ್ಕೂ ಭಾರತ ಅದೇ ಸರಿ ಏನೋ ಗೊತ್ತಿಲ್ಲಪ್ಪ ಹೋಟೆಲ್ ಈಗ ಮಾಡ್ತಾ ಇದ್ದಾರಪ್ಪ ಇದು ನಾವು ಕಾರ್ಗಿಲ್ಗೆ ಹೋಗೋಣ ವಾಪಸ್ಸು ಬ್ಯಾಕ್ ಟು ಪ್ಯಾವಲಿಯನ್ ಕಾರ್ಗಿಲ್ಗೆ ಹೋಗೋಣ ಕಾರ್ಗಿಲಲ್ಲಿ ಮಾಡ್ತಿದ್ದಾರೆ ಆಪರೇಷನ್ ವಿಜಯ್ ಇದೆಲ್ಲ ಕುರಿತು ವಿರೋಚಿತವಾದ ನಮ್ಮ ಗೆಲುವನ್ನು ಅಲ್ಲಿ ಸಂಭ್ರಮಿಸ್ತಾರೆ ನಮ್ಮ ಭೂಮಿಯ ಹಲವು ಪ್ರಾಂತ್ಯಗಳಲ್ಲಿ ಈ ವರ್ಷ ಉಷ್ಣಾಂಶ ಗಣನೀಯವಾಗಿ ಹೆಚ್ಚಾಗ್ತಾ ಇರೋದು ಹಿಮಖಂಡಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ವೇಗವಾಗಿ ಕರಗ್ತಾ ಇದೆ ಇಲ್ಲಿ ಸಾಮಾನ್ಯ ಸ್ಥಿತಿಗಿಂತ ಹತ್ತು ಡಿಗ್ರಿಗೂ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇದೆ ಜುಲೈ ಹದಿನೈದು ಹದಿನೇಳರ ನಡುವೆ ಇಲ್ಲಿ ನಿತ್ಯ ಆರು ಆರುನೂರು ಕೋಟಿ ಟನ್ನಷ್ಟು ಅಷ್ಟು ಪ್ರವಹಿಸ್ತಾ ಇದೆ ಈ ನೀರಿನಿಂದ ಎಪ್ಪತ್ತೆರಡು ಲಕ್ಷ ಒಲಿಂಪಿಕ್ ಈಜುಕೊಳಗಳನ್ನು ತುಂಬಿಸಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂದ್ರೆ ಈ ವರ್ಜಿನಿಯಾ ಈ ನೀರಿನಿಂದ ಮುಳುಗಿಸ್ಬಿಡ್ಬೋದಂತೆ ಸದ್ಯದ ತಾಪಮಾನದ ಕಾರಣ ಗ್ರೀನ್ಲ್ಯಾಂಡ್ನ ಜನ ಸಾಮಾನ್ಯ ಟಿ ಶರ್ಟ್ ಅನ್ನು ಧರಿಸಿ ಹೊರಗೆ ಓಡಾಡ್ತಾ ಇದ್ದಾರೆ ಹತ್ತೊಂಬತ್ತರಿಂದಲೂ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಹಿಮ ಕರಗ್ತಾ ಇದೆ ಪರಿಣಾಮ ಭೂಮಿ ಮೇಲೆ ನೀರಿನ ಮಟ್ಟ ಒಂದು ಐದು ಮಿಲಿಮೀಟರ್ನಷ್ಟು ಹೆಚ್ಚಾಗಿದೆ ಆಗ್ತಾ ಹೊಸ ಸುದ್ದಿ ಅಲ್ಲ ಗ್ಲೋಬಲ್ ವಾರ್ಮಿಂಗಿಂದ ಆಗುತ್ತಿರುವ ಅನಾಹುತದಿಂದಾಗಿ ಐಸ್ ಕ್ಯಾಪ್ಸು ವಿಡ್ಡ್ರಾ ಆಗೋಗ್ತಾ ಇದೆ ಒಳಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತು ನಮ್ಮ ಅಧ್ಯಯನಗಳಲ್ಲಿ ಯಾವುದು ಇದ್ಯಾವುದು ಯಾವುದು ಹೊಸ ಸುದ್ದಿಗಳಲ್ವೇ ಅಲ್ಲ ಪರಿಣಾಮಗಳು ಹೇಗಿರುತ್ತೆ ಅನ್ನೋಕ್ಕೆ ಕ್ವಿಕ್ಕಾಗಿ ಹೇಳಬೇಕು ಅಂದರೆ ಯುರೋಪಲ್ಲಿ ಫಾರ್ ಎಕ್ಸಾಂಪಲ್ ಯುರೋಪ್ನಲ್ಲಿ ಫ್ಯಾನ್ ಇಲ್ಲಿ ಎ ಸಿ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎ ಸಿ ಇರಲ್ಲ ಇರ್ತಿರಲಿಲ್ಲ ರೀಸನ್ ಇಸ್ ಬೇಕಿರಲಿಲ್ಲ ಅವ್ರಿಗೆ ಈಗ ಪ್ಯಾನ್ ಖರೀದಿ ಮಾಡ್ತಾವ್ರಂತೆ ಅಂತ ವಾತಾವರಣ ಹಾಂ ಹಂಗಾಗಿದೆ ಅಲ್ಲಿ ಫ್ಯಾನ್ ಖರೀದಿ ಮಾಡ್ತಿದ್ದಾರಂತೆ ಎಲ್ಲ ಸರ್ಕಾರಿ ಆಫೀಸ್ಗೆಲ್ಲ ಪ್ಯಾನ್ ಹಾಕ್ರಪ್ಪ ಅರ್ಜೆಂಟು ಅಂತ ಸಿನೇ ಇಲ್ಲ ತಾಪಮಾನ ತಾಪಮಾನದ ಇದರಿಂದಾಗಿ ಈಗ ಅಮೇರಿಕಾದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರೂಲ್ಸಲ್ಲಿ ಹೀಟರ್ ಇಲ್ದಿದ್ರೆ ಪರ್ಮಿಷನ್ ಕೊಡೋಲ್ಲ ಎ ಸಿ ಇಲ್ದಿದ್ರು ಬೇಕಾದ್ರೆ ಪರ್ಮಿಷನ್ ಕೋಲ್ಡ್ ಇದ್ರು ಕೊಡ್ತಾರೆ ಹೀಟ್ರ್ ಇಲ್ದಿದ್ರು ಕೊಡಲ್ಲ ಅವ್ರ ಪರ್ಮಿಷನು ಚಳಿ ಹಂಗಿರ್ತಿ ಹಂಗಿರ್ತಿತ್ತು ಚಳಿ ಹೀಟ್ರ್ ಇಲ್ದ್ರು ಪರ್ಮಿಷನ್ ಕೊಡಲ್ಲ ಕಾರ್ ಹಂಗೆ ಬೆಂಡಾಗಿ ಸತೋಬಿಡ್ತೀವಿ ಕೊಡಲ್ಲ ಪರ್ಮಿಷನು ಅಂತಾರೆ ಹಿಂಗಿದ್ರು ಕೊಡೋರು ಬೇಕಾರೆ ನಾನು ಎ ಸಿ ಹಾಕೊಂಡಿಲ್ಲ ಅಂದರೆ ಬೇಡ ಬಿಡು ಹಾಳಾಗೋಲಿ ಏನೋರು ಪರಿಸ್ಥಿತಿ ಹೋಗಿದೆ